गाइस वेलकम टू मेगा चंद्रपा व्लॉग इवत्तिन वीडियो बंदु पलाव हेगे माड़ोदु अंत वेजिटेबल पलाव तरकारी हाकि हेगे माड़ोदु अंत टेस्ट अंदु यम्मी आगिरुत्ते ओंदसली यारेल्ल ई वीडियो नोड्तिद्रे प्लीज ट्राई माडि आसम आगिदे टेस्ट अंत माइल्ड आगिदे सो नोड्तिद्रल्ल सर्व माडिदीनि सो बन्ने हागिद्रे लेट माडोदु बेड वीडियो स्टार्ट माडोण सो नोड्तिद्रल्ल इदेल्ल पलावगे बेकागिरो ऐटम सो फस्टे नानु एंड हसिमेणसिनकाय तगोंडिदीनि खार मीडियम आगिरलि अंत मत्ते एरडु मीडियम साइज आनियन तगोंडिदीनि ईरुळ्ळि एंट्रिंद हत्तु हेसरिनष्टु बेळ्ळुळ्ळि तगोंडिदीनि ओंदु इंचिनष्टु शुंठि तगोंडिदीनि मत्ते एरडु मीडियम साइज टोमेटो तगोंडिदीनि कुदीन कोत्तिमीरि सोप्पु तगोंडिदीनि सो इल्लि नोड्तिद्रल्ल 1 1/2 ग्लास अक्कि तगोंडिदीनि 3/4 स्पूनष्टु गरम मसाला तगोंडिदीनि 1 स्पून अष्टु धनिया पुड़ी तगोंडिदीनि सो इदु बंदु पलावगे स्पाइसेस चक्के लवंग कस्तूरी मेथि इदु बंदु टेस्ट साल्ट अंतारे टेस्टिंग साल्ट अंतारे सो इदु फ्लावर नंगे अदर हेसरु गोत्तिल्ल कल्लु पलावेले सासवे मत्ते एरडु यालक्कि तगोंडिदीनि नोड्तिदिरल्ल सो इल्लि बंदु बटाणि तगोंडिदीनि आलूगड्डे तगोंडिदीनि ಕ್ಯಾರೆಟ್ ತಗೊಂಡಿದ್ದೀನಿ ಮತ್ತೆ ಬೀನ್ಸ್ ತಗೊಂಡಿದ್ದೀನಿ ನೀವು ಬೇಕಾದರೆ ಅವರೇಕಾಯಿ ಸೀಸನ್ ಆಗಿರೋದ್ರಿಂದ ಅವರೇಕಾಯಿ ತಗೊಳ್ಳಿ ಮತ್ತೆ ನಿಮಗೆ ಏನು ಬೇಕು ಏನು ಹೇಳ್ತಾರೆ ತರಕಾರಿ ಯೂಸ್ ಮಾಡಿ ಮತ್ತೆ ಎಣ್ಣೆ ತಗೊಂಡಿದ್ದೀನಿ ಸೊ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟಿಗೆ ಪೇಸ್ಟ್ ಮಾಡಿಟ್ಕೊಳ್ಳೋಣ ಆ ಪಲಾವ್ಗೆ ಏನು ಬೇಕು ಆ ಪೇಸ್ಟ್ ಮಾಡಿಟ್ಕೊಳ್ಳೋಣ ಸೊ ಫಸ್ಟಿಗೆ ಶುಂಠಿ ಹಾಕ್ಕೊಂತಿದ್ದೀನಿ 8 10 ಹೆಸರಿನಷ್ಟು ಬೆಳ್ಳುಳ್ಳಿ ಹಾಕ್ಕೊಂತಿದ್ದೀನಿ ಮತ್ತೆ ಕುದಿನ ಒಂದು 90% ಕುದಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ ಸೊ ಅದರ 90% ಹಾಕ್ಕೊಂಡಿದ್ದೀನಿ 10% ಇಟ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕುದಿನ ಏನು ಕುದಿನ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದಿಲ್ಲ ಲಾಸ್ಟಿಗೆ ಹಾಕ್ತೀನಿ ಸೊ ಈಗ ನೋಡ್ತಿದ್ರಲ್ಲ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ವಾಟರ್ ಆ್ಯಡ್ ಮಾಡಿದ್ದೀನಿ ಸೊ ನೋಡಿದ್ರಲ್ಲ ಎಷ್ಟು ಗ್ರೀನಿ ಆಗಿದೆ ಅಂತ ನೀವು ಬೇಕಾದರೆ ಕೊಬ್ಬರಿ ಸಹ ಯೂಸ್ ಮಾಡೋದು ಬಟ್ ಕೊಬ್ಬರಿ ಯೂಸ್ ಮಾಡಿದ್ರೆ ಗ್ರೀನಿಶ್ ಆಗಿ ಬರೋದಿಲ್ಲ ಪಲಾವು ಸೊ ಇದನ್ನ ಸೈಡಿಗೆ ಇಟ್ಕೊಳ್ಳೋಣ ಸೊ ನೆಕ್ಸ್ಟ್ ಕುಕ್ಕರ್ ಇಟ್ಕೊಂತಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸೊ ನನ್ನ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಈಗ ಇದರಲ್ಲಿ ತುಪ್ಪನ ಮಿಸ್ ಮಾಡಿಬಿಟ್ಟಿದ್ದೀನಿ ನಿಮಗೆ ತೋರಿಸೋದು ಸೊ ಅದನ್ನು ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ಸೊ ಈಗ ಒಂದು 7-8 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಫಸ್ಟಿಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ನೆಕ್ಸ್ಟ್ ವಿಡಿಯೋದ ನಾನು ಡೈಲಿ ವ್ಲಾಗ್ಸ್ ಎಲ್ಲ ಬರುತ್ತೆ ಅಂತ ಸಮ್ ರೀಸನಿಂದ ನಾನು ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಹಾಕ್ತಿಲ್ಲ ಸೊ ನೋಡೋಣ ನೆಕ್ಸ್ಟ್ ವಿಡಿಯೋ ಆದರೆ ನನ್ನ ಡೈಲಿ ವ್ಲಾಗ್ ಬರುತ್ತೆ ಇಲ್ಲ ಅಂದರೆ ರೆಸಿಪಿನೇ ಬರುತ್ತೆ ಸೊ ಈಗ ಎಣ್ಣೆ ಕಾದಿದೆ ಸೊ ಎಣ್ಣೆಗೆ ನಾನು ಏನೇನು ಬೇಕು ಪಲಾವ್ಗೆ ಸ್ಪೈಸಸ್ಸು ಅದನ್ನ ತೋರಿಸಿದ್ನಲ್ಲ ಫಸ್ಟಿಗೆ ಅದನ್ನ ಹಾಕ್ಕೊಂಡಿದ್ದೀನಿ ಲೈಟಾಗಿ ಫ್ರೈ ಮಾಡಬೇಕು ಸ್ಪೈಸಸ್ಸು ನೋಡ್ತಿದ್ರಲ್ಲ ಅದು ಫ್ಲೇವರ್ ಬಿಡಬೇಕು ಆಯಿಲಲ್ಲಿ ಸೊ ಅಂದವರೆಗೂ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ಪೈಸಸ್ನ ಸೊ ನೆಕ್ಸ್ಟಿಗೆ ಬಂದು ಆನಿಯನ್ ತೊಗೊಂಡಿದ್ದೀನಲ್ಲ ಆನಿಯನ್ ಹಾಕ್ಕೊತೀನಿ ಈರುಳ್ಳಿ ಈರುಳ್ಳಿ ಮತ್ತು ಟೊಮೆಟೊ ಎರಡು ಸಮವಾಗಿ ತೊಗೊಂಡ್ರೆ ಪಲಾವ್ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡ್ತಿದ್ರಲ್ಲ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಸೊ ಈಗ ಬೇರೆನೇನು ತೊಗೊಂಡಿದ್ದೀನಲ್ಲ ವೆಜಿಟೇಬಲ್ಸು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಮತ್ತು ಬಟಾಣಿ ಅಷ್ಟನ್ನೂ ಹಾಕ್ಕೊತಿದ್ದೀನಿ ಇಷ್ಟನ್ನೂ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಜೊತೆಗೆ ಬೇಗ ಫ್ರೈ ಆಗಲಿ ಅನ್ನೋ ಒಂದು ರೀಸನ್ಗೆ ನಾನು ಈಗ ಸಾಲ್ಟ್ ಹಾಕ್ತಿದ್ದೀನಿ ಉಪ್ಪು ಹಾಕ್ತಿದ್ದೀನಿ ನಾನು ಆಗಲೇ ಉಪ್ಪನ್ನು ತೋರಿಸೋದು ಮರ್ತೋಗಿದ್ದೆ ಸೊ ನೋಡಿದ್ರಲ್ಲ ಈಗ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ ಈಗ ಒಳ್ಳೆ ಮಿಕ್ಸ್ ಕೊಡ್ತೀನಿ ನೋಡ್ತಿದ್ದೀರಲ್ಲ ನೋಡಿ ಆಲ್ಮೋಸ್ಟ್ ಫ್ರೈ ಆಗಿದೆ ನೋಡ್ತಿದ್ದೀರಾ ಈಗ ಬಂದು ನಾನು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನ ಹಾಕ್ಕೊತಿದ್ದೀನಿ ಇದು ಅಷ್ಟೇ ನೀವು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಕಂಪ್ಲೀಟಾಗಿ ಹಸಿ ವಾಸನೆ ಹೋಗಬೇಕು ಅಂದವರೆಗೂ ಫ್ರೈ ಮಾಡ್ಕೊಳ್ಳಿ ಏಕೆಂದರೆ ಶುಂಠಿ ಬೆಳ್ಳುಳ್ಳಿ ಹಸಿ ಹಸಿ ಸ್ಮೆಲ್ ಇದ್ದರೆ ಟೇಸ್ಟು ಚೆನ್ನಾಗಿರೋದಿಲ್ಲ ಸೊ ಅದಕ್ಕೆ ಹಸಿ ಸ್ಮೆಲ್ ಹೋಗೋವರೆಗೂ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ ಇದ್ರ ಜೊತೆಗೆ ನೀವು ಚಟ್ನಿ ಬೇಕಾದರೆ ಸರ್ವ್ ಮಾಡ್ಕೊಳ್ಳಿ ಅಥವಾ ಮೊಸರು ಅಂದರೆ ಏನು ಹೇಳ್ತಾರೆ
ಮೊಸರು ಬಜ್ಜಿ ಅಂತಾರಲ್ಲ, ಸೊ ಅದ್ರ ಜೊತೆ ಒಳ್ಳೆ ಕಾಂಬಿನೇಷನ್ನು ಪಲಾವ್ಗೆ ಮೊಸರು ಬಜ್ಜಿಗೆ ಒಳ್ಳೆ ಕಾಂಬಿನೇಷನ್, ಹಾಗಂತೂ ಅದೇ ಫೇವ್ರೇಟು. ಸೊ ನೋಡಿದ್ರಲ್ಲ ಈಗ ಹಸಿ ವಾಸನೆ ಎಲ್ಲ ಹೋಗಿದೆ, ಶುಂಠಿ ಮತ್ತು ಬೆಳ್ಳುಳ್ಳಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನೋ ಅದು ಕಂಪ್ಲೀಟಾಗಿ ಹಸಿ ವಾಸನೆ ಹೋಗಿದೆ. ನೆಕ್ಸ್ಟ್ ಟೊಮೆಟೊ ಹಾಕ್ತಿದ್ದೀನಿ, ನೋಡ್ತಿದ್ದೀರಾ ಟೊಮೆಟೊ ಹಾಕಿ ಫ್ರೈ ಮಾಡ್ತಿದ್ದೀನಿ. ನಿಮಗೆ ಅಬ್ಸರ್ವ್ ಮಾಡ್ತಿರ್ಬೋದು ಸ್ಪೂನ್ ಸ್ವಲ್ಪ ಬಿಸಿಯಾಗಿ ಹೋಗ್ಬಿಟ್ಟಿದೆ ಕುಕ್ಕರಲ್ಲೇ ಇಟ್ಟಿರೋದ್ರಿಂದ. ಬಿಕಾಸ್ ನಾನು ವರ್ಕಿಂಗ್ ವುಮೆನ್ ಇರೋದ್ರಿಂದ ನಾನು ಬೆಳಗ್ಗೆ ಮಾರ್ನಿಂಗ್ ಎದ್ದು ಟಿಫನ್ ಮಾಡ್ತಾ ಹಾಗೆ ನಾನು ಡ್ಯೂಟಿಗೆ ಸಮೇತ ರೆಡಿ ಆಗಬೇಕು. ಅದ್ರ ಜೊತೆ ನೋಡಿ ಈಗ ಒಳ್ಳೆ ಮಿಕ್ಸ್ ಮಾಡಿದ್ದೀನಿ. ನಾನು ಡ್ಯೂಟಿಗೆ ರೆಡಿ ಹಾಕೋ ಟೈಮಲ್ಲಿ ಮಾರ್ನಿಂಗ್ ನಾನು ಟಿಫನ್ನ ಜಸ್ಟ್ ರೆಕಾರ್ಡ್ ಮಾಡಿದೆ. ಸೊ ಈಗ ಧನಿಯಾ ಪುಡಿ ಹಾಕ್ತಿದ್ದೀನಿ, ಗರಂ ಮಸಾಲೆ ಹಾಕ್ತಿದ್ದೀನಿ. ನೆಕ್ಸ್ಟ್ ಈಗ ನಾನು ಅಕ್ಕಿನ ಒಂದು 10 ಮಿನಿಟ್ಸ್ ತೊಗೊಂಡಿದ್ದೆ. ನಾರ್ಮಲ್ ಇದು ಬುಲೆಟ್ ರೈಸು ನೋಡ್ತಿದ್ದೀರಲ್ಲ, 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ಅಕ್ಕಿ ಹಾಕಿದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ ನೀವು ಅಂದರೆ ವೆಜಿಟೇಬಲ್ಸ್ ಆ್ಯಡ್ ಆಗಿರೋದ್ರಿಂದ 3.5 ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ. ಈಗ ಒಳ್ಳೆ ಮಿಕ್ಸ್ ಕೊಡ್ತೀನಿ ನೋಡಿ, ಹೇಗೆ ಮಿಕ್ಸ್ ನೋಡಿದ ಕಲರ್ ಹೇಗೆ ಬಂದಿದೆ ಅಂತ. ಸೊ ಇದು ಮೇ ಬಿ ವಿಡಿಯೋದಲ್ಲಿ ಅಷ್ಟು ಗ್ರೀನಿಶಾಗಿ ಕಾಣೋದಿಲ್ಲ ನನ್ನ ಇದು ಪಲಾವು. ಸೊ ರಿಯಲಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈಗ ಸಾಲ್ಟ್ ಹಾಕ್ಕೊತಿದ್ದೀನಿ, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಇದರಲ್ಲೂ ಅಷ್ಟೇ 90% ಹಾಕ್ಕೊತಿದ್ದೀನಿ, 10% ಎತ್ತಿಡ್ತಿದ್ದೀನಿ. ಸೊ ನೋಡಿದ್ರಲ್ಲ ಹೇಗೆ ಬರ್ತಿದೆ ಅಂತ. ಸೊ ಈಗ ಲಾಸ್ಟಿಗೆ ಬಂದು ನಾನು ತುಪ್ಪ ಆ್ಯಡ್ ಮಾಡ್ಕೊತಿದ್ದೀನಿ, 1 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊತಿದ್ದೀನಿ ಸಾಕು. ನನಗೆ ಅಷ್ಟು ತುಪ್ಪ ಇಷ್ಟನೇ ಬಟ್ ತುಂಬ ಏನು ಇಷ್ಟ ಇಲ್ಲ. ಸೊ ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಈಗ ನೋಡ್ತಿದ್ದೀರಲ್ಲ, ಸೊ ಕುಕ್ಕರ್ ಕ್ಯಾಪ್ ಹಾಕ್ತಿದ್ದೀನಿ. 1 ವಿಷಿಲ್ ಬಂದರೆ ಸಾಕು, 2 ವಿಷಿಲ್ ಬಂದರೆ ತಡ ಅಂಟೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೆ 1 ವಿಷಿಲ್ ಬಂದರೆ ಸಾಕು. ನೋಡಿಗೆ ಪ್ಲೆಷರ್ ಸಮೇತ ಹೋಗಿದೆ. ಸೊ ಓಪನ್ ಮಾಡ್ತಿದ್ದೀನಲ್ಲ, ಸೊ ಫುಲ್ಲು ಬಿಸಿ ಬಿಸಿ ಇದೆ ಪಲಾವು. ಸೊ ನೀವು ಗೊತ್ತಾಗ್ತಿರುತ್ತೆ ನಿಮಗೆ ಅದು ಫುಲ್ಲು ಏನಂತಾರೆ ಹೇರ್ ಅಂತಾರಲ್ಲ. ಸೊ ನೋಡ್ತಿದ್ದೀರಲ್ಲ ಹೀಗಾಗಿದೆ ಪಲಾವು, ಉದ್ರಾಗಿದೆ ನೋಡ್ತಿದ್ದೀರಾ ಎಷ್ಟು ಡಿಲಿಷಿಯಾಗಿದೆ ಅಂತ ಪಲಾವು. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು, ಯಾಕೆಂದರೆ ಮಸಾಲೆ ಎಲ್ಲ ಕುಕ್ಕರಲ್ಲಿ ಮಾಡೋದ್ರಿಂದ ಎಲ್ಲ ಮಸಾಲೆ ಎಲ್ಲ ಮೇಲೆ ಇರುತ್ತೆ. ಸೊ ಈಗ ಸರ್ವ್ ಮಾಡ್ಕೊತಿದ್ದೀನಿ ಪಲಾವನ್ನ. ಸೊ ನೋಡ್ತಿದ್ರಲ್ಲ ಚಿಕ್ಕ ಬೌಲಲ್ಲಿ ಸರ್ವ್ ಮಾಡ್ಕೊತಿದ್ದೀನಿ. ಟೇಸ್ಟ್ ಅಂತೂ ಹೆಮ್ಮೆಯಾಗಿರುತ್ತೆ ನೋಡ್ತಿದ್ದೀರಲ್ಲ. ಸೊ ಈಗ ನೋಡಿ ಲೈಟಾಗಿ ಗ್ರೀನಿಶಾಗಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ, ಬಟ್ ನೋಡಲಿಕ್ಕೆ ಮಾತ್ರ ಗ್ರೀನಾಗಿ ಟೇಸ್ಟ್ ಅಂತೂ ವಾವ್ ಹೇಳೋಕ್ಕಾಗಲ್ಲ. ಸೊ ಫೈನಲ್ ಆಗಿ ಪಲಾವ್ ಹೀಗೆ ಕಾಣಿಸ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.